ಮತ್ತೊಂದು ನಾಟಿ ಕೋಳಿಯ ಸಾರು ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ, ಆಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ, ಒಂದು ಸ್ಪೂನ್ ಸಾಕು. ಫ್ರೆಂಡ್ಸ್, ಎಣ್ಣೆ ಕಾಯ್ತಿದ್ದಂಗೆ ಒಂದು ನೀರುಳ್ಳಿನ ಸೇರಿಸ್ಕೋಬೇಕಿರುತ್ತೆ. ಒಗ್ಗರಣೆಗೆ ಸೇರಿಸ್ಕೊಳ್ಳಿದ್ರು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತೀವಿ. ಫ್ರೆಂಡ್ಸ್, ಇದು ಚೆನ್ನಾಗಿ ತೊಳೆದಿರಬೇಕು. ನಾಚಿಕೊಳ್ಳಿದ್ದು ನಿಧಾನವಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಅರಿಶಿನದ ಪೌಡರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ, ಒಂದು ಸ್ಪೂನ್ ಅಷ್ಟು. ನೋಡಿ ಫ್ರೆಂಡ್ಸ್, ಸಾಲ್ಟ್ 2 ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಕ್ಲೋಸ್ ಮಾಡಿದ್ದೀನಿ. ತುಂಬ ತಪ್ಪಲೇ ಚೆನ್ನಾಗಿ ಈಗ ಫ್ರೈ ಬೇಯ್ತಾ ಇದೆ. ಬೇಯ್ತಾ ಇದ್ದಾಗೇನೆ ನಾವು ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ ನೋಡಿ ಫ್ರೆಂಡ್ಸ್, ನಾನಿದು ಟೊಮೊಟೊ ತೊಗೊಂಡಿದ್ದೀನಿ. ಈ ಥರ 2 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ 3 ಟೊಮೊಟೊ ತೊಗೊಂಡೆ, ಸಾರು ಜಾಸ್ತಿ ಮಾಡ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪ, ಒಂದು ಬೆಳ್ಳುಳ್ಳಿ ಬಿಡಿಸಿರೋವಂಥದ್ದು 1 ಬೆಳ್ಳುಳ್ಳಿನ ಈ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಶುಂಠಿನ 1 ಇಂಚಷ್ಟು ಸೇರಿಸ್ತಾ ಇದ್ದೀನಿ. ಒಂದು ಆನಿಯನ್ ಕೂಡ ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ, 1/2 ಆನಿಯನ್ ಅಷ್ಟು ತೊಗೊಂಡಿದ್ದೀನಿ. 2 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ಕೊಳ್ಳಿ ಬನ್ನಿ. ಇದು ನಾವು ಮಸಾಲೆ ಪುಡಿ ಮಾಡಿರೋವಂಥದ್ದು ಮನೆಯಲ್ಲೇ. ಧನಿಯಾ, ಜೀರಾ, ಎಲ್ಲ ಮಸಾಲೆ, ಇದರಲ್ಲಿ ಗರಂ ಮಸಾಲೆ ಎಲ್ಲ ಇರುತ್ತೆ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಗಸಗಸೆ,
ಎಲ್ಲ ಥರದ ಹಾಕಿರುವಂಥ ಇದು ಮಸಾಲೆ ಪುಡಿ. ನಾನು ಇದನ್ನು ಒಂದು ಟೇಬಲ್ ಸ್ಪೂನಲ್ಲಿ ಒಂದು 4 ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 4 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅಚ್ಚ ಕರದ ಪುಡಿ ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅಚ್ಚ ಕರದ ಪುಡಿ ನಾನು ಒಂದು 3 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಾಂಬಾರು ಜಾಸ್ತಿ ಮಾಡ್ತೀನಿ ಅದಕ್ಕೋಸ್ಕರ. ನಂತರ ನಾವು ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು 1/4 ಭಾಗದಷ್ಟು ಕಾಯಿ ತುರಿನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ತೆಳುವಾಗಿರುತ್ತೆ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಊಟ ಮಾಡೋದಕ್ಕೆ. ಇಷ್ಟನ್ನು ನಾವು ರುಬ್ಕೋಬೇಕು ಆಗುತ್ತೆ. ರುಬ್ಕೊಂಡು ನಂತರ ಚಿಕನ್ಗೆ ನಾವು ಸೇರಿಸಿ ಚಿಕನ್ ಅದ್ರ ಜೊತೆ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹುಳಿನ ಸೇರಿಸ್ಕೋಬೋದು. ಸ್ವಲ್ಪ ಇದರಲ್ಲಿ ನಾನು ಇಷ್ಟು ತಗೊಳ್ತೀನಿ ಹುಣಸೆ ಹುಳಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ. 1 ಚಮಚ ತೊಗೊಂಡಿದ್ದೀನಿ. ಸಾಂಬಾರು ತೆಳುವಾಗಿರಬೇಕಿದು. ನೋಡಿ ನೀರು ಬಿಟ್ಕೊಂಡು ಬಂದಿದೆ ಸ್ವಲ್ಪ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಬೇಯ್ತಾಯಿದೆ ನೋಡಿ. ಈಗ ನಾನು ಮಸಾಲೆನ ಮಿಕ್ಸಿಯಿಂದ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಈ ಥರ. ಸ್ವಲ್ಪ ಮಿಕ್ಸಿಯಲ್ಲಿರೋದನ್ನು ನೀರು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಸಾಂಬಾರು ಇದ್ರ ಜೊತೆ ಸ್ವಲ್ಪ ಒಂದು 15-20 ನಿಮಿಷ ಚೆನ್ನಾಗಿ ಬೆಂದರೆ ರುಚಿನೂ ಇರುತ್ತೆ, ಆಮೇಲೆ ಚೆನ್ನಾಗೂ ಬೇಯುತ್ತೆ. ನಾನು ಕುಕ್ಕರಲ್ಲಿ ಹಾಕಲ್ಲ, ಇದು ಪಾತ್ರೆಯಲ್ಲಿ ಬೇಯಿಸೋದು. ಸೊ ಈಗ ನೋಡಿ ಈ ಥರ ತೆಳುವಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಇಷ್ಟು ತೆಳುವಾಗಿರುತ್ತೆ ಸಾರು ಇದು. ಫ್ರೆಂಡ್ಸ್, ಇವಾಗ ಮಸಾಲೆ ಹಾಕಿದ್ದೀನಿ, ಎಲ್ಲ ಉಪ್ಪು ಎಲ್ಲ ಹಾಕಿರೋದ್ರಿಂದ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಕ್ಲೋಸ್ ಮಾಡಿ ಇಡೋಣ. ಒಂದು 15-20 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಕುದಿ ಬರೆಸ್ಬೇಕು. ಚೆನ್ನಾಗಿ ಒಂದು 20 ನಿಮಿಷ ನಿಧಾನ ಮೀಡಿಯಮ್ ಹಿಟ್ಟು ಬಿಟ್ಟು ಚೆನ್ನಾಗಿ ಬೇಯಿಸಿ, ಆವಾಗ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಸೊ ನಾವು ಕುಕ್ಕರಲ್ಲಿ ಬೇಯಿಸಲ್ಲ, ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ, ಹಳ್ಳಿ ಸ್ಟೈಲಲ್ಲಿ ಒಂದು. ನೋಡಿ ಫ್ರೆಂಡ್ಸ್, ನಾಟಿ ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ನೋಡ್ತಾ ಇದ್ದರೆ ಇದ್ರ ಜೊತೆ ಮುದ್ದೆ ಮತ್ತು ರೈಸ್ ತಿನ್ನೋದಕ್ಕೆ, ಆಮೇಲೆ ನೋಡಿ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತೆ ಸಾರು. ನೋಡಿ ಫ್ರೆಂಡ್ಸ್, ಈ ಥರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಬೆಂದಿದೆ ಪೀಸ್ ಕೂಡ. ನಾನು ಇದು ಅಡುಗೆ ಮಾಡ್ತೀನಿ, ನಮ್ಮ ಮನೆಯವ್ರಿಗೋಸ್ಕರ ಮಾಡಿದೆ. ಯಾಕೆಂದರೆ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ. ಸೊ ಇದು ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಇರ್ತಾರೆ ಅನ್ನೋ ಒಂದು ಮುದ್ದೆ ಮಾಡ್ಕೊಡೋಣ ಅಂದ್ಕೊಂಡು ಈ ಥರ ನಾನು ಸಾರು ಮಾಡಿದ್ದೀನಿ. ನನಗೆ ಈ ಸಾರು ನೋಡ್ತಾ ಇದ್ದರೆ ಮುದ್ದೆ ಎಲ್ಲ ಮಾಡಿಬಿಟ್ಟು ತಿನ್ನೋಣ ಅನ್ನಿಸ್ತಾ ಇದೆ, ಅದನ್ನು ತಿನ್ನೋದಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು, ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಧನಿಯ ಪುಡಿ ಎಲ್ಲ ಮನೇಲಿ ರೆಡಿ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಧನ್ಯ ಪುಡಿ ಎಲ್ಲ ಮನೇಲೆ ರೆಡಿ ಮಾಡ್ಕೊಳ್ತೀವಿ. ಧನ್ಯ ಮತ್ತು ಬ್ಯಾಡಿಗೆ, ಧನ್ಯ ಮತ್ತು ಗುಂಟೂರು ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸಿನ ಪುಡಿ, ಅಚ್ಚ ಕರದ ಪುಡಿನ ನಾವು 2-3 ಸ್ಪೂನಷ್ಟು ಸೇರಿಸ್ಕೊಂಡಿರ್ತೀವಿ. ಧನ್ಯ, ಸಾಸಿವೆ, ಮೆಂತ್ಯ, ಗರಂ ಮಸಾಲೆ ಎಲ್ಲನೂ ನಾವು 100 ಗ್ರಾಮ್ ಅಷ್ಟು ಸೇರಿಸ್ಬಿಟ್ಟು ಒಂದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಪುಡಿನ ಈ ಸಾರಿಗೆ ಮಿಕ್ಸ್ ಮಾಡ್ತೀವಿ. ಬೇಗನೆ ಮಾಡೋದಕ್ಕೂ ಈಸಿ ಇರುತ್ತೆ. 2 kg ಧನ್ಯಕ್ಕೆ ನಾನು 100 ಗ್ರಾಮ್ ಅಷ್ಟು ಎಲ್ಲ ಪದಾರ್ಥ ಇದನ್ನು ಕಾಳು ಎಲ್ಲ ತೊಗೊಂಡು ಮಾಡಿರುವಂಥ ಈ ಪುಡಿ. ಇದು ಒಂದು ಸಲ ರೆಸಿಪಿ ಹಾಕ್ತೀನಿ ಮಾಡುವಾಗ. ಸೊ ಈಗ ನಾನು ಇದನ್ನು ಧನ್ಯ ಮತ್ತು ಜೀರಿಗೆ ಮೆಂತ್ಯ ಗಸಗಸೆ ಚಕ್ಕೆ ಲವಂಗ ಎಲ್ಲ
ಪುಡಿ ಮಿಕ್ಸ್ ಆಗಿರುವಂಥ ಪುಡಿನ ನಾನು ಗ್ರೀನ್ ಮಸಾಲೆ ಪುಡಿ ಹಾಕ್ತೀನಲ್ಲ ಅದು. ಸೊ ನೀವು ತೀರಾ ಆ ಥರ ಮನೇಲಿಲ್ಲ ಅಂದರೆ ನೀವು ಉರಿದು ಮಾಡ್ಬೋದು ಇದೇ ಥರ ಸಾಂಬಾರು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಆಮೇಲೆ ಅನ್ನದ ಜೊತೆ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜ್ವರ ಬಂದಾಗ, ನೆಗಡಿ ಬಂದಾಗ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಯಾವಾಗಲೂ ಈ ಥರ ಮನೆಯಲ್ಲಿ ಚಿಕನ್ ಸಾರು ಮಾಡ್ತೀನಿ, ಅಂದರೆ ನಾಟಿ ಕೋಳಿಯ ಸಾಂಬಾರು.